कर सर। इंस्पेक्टर केस बुक ಮಾಡಿದಿರಾ? ಇಲ್ಲ ಸರ್, ತಾವು ಬಂದ್ರೆ ಹುಡುಗರಿಗೆ ವಾರ್ನ್ ಮಾಡಿ ಕಳಿಸು ಅಂತ ಹೇಳಿದ್ದಾರೆ ಸಾಹೇಬ್ರು. ಥ್ಯಾಂಕ್ ಯು. ವೆಲ್ಕಮ್ ಸರ್. ರಾಮಚಂದ್ರ, ಆ ಲಾಕಪ್ ಓಪನ್ ಮಾಡು. ಹೇಗ್ ಮೌನವಾಗಿ ನಿಂತ್ರೆ ಏನರ್ಥ? ಜೋಸೆಫ್, ಇವನಿಗೇನ್ ಶಿಕ್ಷೆ ಕೊಡಬೇಕು? ನಿಮ್ಮಿಷ್ಟ ಸರ್. ನಿನ್ನೆ ದಿವಸ ಇವನು ಏನಂತ ಪ್ರತಿಜ್ಞೆ ಮಾಡ್ದ? ಕ್ಯಾಪ್ಟನ್ ಆಗ್ತೀನಿ, ಕ್ರಿಕೆಟ್ನಲ್ಲಿ ಸಾಧಿಸಿ ತೋರಿಸ್ತೀನಿ ಎಂದಿದ್ರು. ಅದಕ್ಕೆ ನಾನೇನು ಹೇಳಿದೆ? ಕ್ಯಾಪ್ಟನ್ ಸೆಲೆಕ್ಷನಲ್ಲಿ ಸೋಲ್ತೀಯ, ನಿನಗೆ ಕ್ರಿಕೆಟ್ನಲ್ಲಿ ಭವಿಷ್ಯ ಇಲ್ಲ ಅಂದ್ರಿ. ಈಗ ಯಾರ ಮಾತು ನಿಜ ಆಯ್ತು? ನಿಮ್ಮ ಮಾತೆ ಸರ್. ನಾನು ಹೇಳಿದ್ದು ನಿನ್ನ ಒಳ್ಳೇದಕ್ಕೆ, ನೀನು ಮಾಡಿದ್ದು ನನ್ನ ಮರ್ಯಾದೆಗೆ ಮಸಿ ಬಳಿಯೋದಕ್ಕೆ. ಬೀದಿ ರೌಡಿಗಿಂತ ಕೀಳಾಗಿ ಹೋಗಿ ನಾನು ಸಂಪಾದನೆ ಮಾಡಿದ ಮರ್ಯಾದೆನೆಲ್ಲ ಬೀದಿ ಪಾಲ್ ಮಾಡ್ಬಿಟ್ಟಿಯಲ್ಲೋ. ನೀನ್ ಮಾಡಿದ ಉಪಕಾರಕ್ಕೆ ತಂದೆಯಾಗಿ ನಾನು ನನ್ನ ಕರ್ತವ್ಯ ಮಾಡೋದಕ್ಕೆ ಅಪ್ಪಣೆ ಕೊಡ್ತೀಯ? ತಪ್ಪು ಮಾಡಿರೋನು ನೀನು, ಕೈ ಮುಗಿತಿರೋ ನಾನ್. ಆಹ, ತಂದೆ ಮಕ್ಕಳ ಬಾಂಧವ್ಯನ ಈ ಕಾಲದವರು ಎಂಥ ಸ್ಥಿತಿಗೆ ತಗೊಂಬಂದ್ಬಿಟ್ಟಿದ್ದೀರಾ ನೋಡು. ಕನಿಷ್ಠ ಮಾಡಿದ್ದು ತಪ್ಪಾಯ್ತು ಅಂತ ಕ್ಷಮೆ ಕೇಳೋಷ್ಟು ಸೌಜನ್ಯನು ಬೇಡ ಇಂಜಿನಿಯರಿಂಗ್ ವಿದ್ಯಾರ್ಥಿ ಅಂತೆ. ಸಾರಿ ಡ್ಯಾಡ್. ಹೇಳ್ಕೊಟ್ಟು ಕೇಳಿಸ್ಕೋಬೇಕಲ್ಲ. ನೋಡು, ಇನ್ಮೇಲೆ ನಿನ್ ಕ್ರಿಕೆಟ್ ಹುಚ್ಚಿಗೆ ಕಿಚ್ಚಿಡ್ಬೇಕು, ಅದರ ಕನಸುಗಳನ್ನೆಲ್ಲ ತಿಪ್ಪೆಗೆ ಎಸಿಬೇಕು. ಇಂಥ ವಾತಾವರಣದಲ್ಲಿ ನೀವು ಓದೋದು ನನಗೆ ಸರಿ ಕಾಣಿಸ್ತಾ ಇಲ್ಲ. ನನ್ನ ಸ್ವಾಭಿಮಾನದ ಕುರ್ಚಿಯಿಂದ ಕೆಳಗಿಳಿದು ನಿನಗೋಸ್ಕರ ಒಂದು ಕಾಲೇಜ್ನಲ್ಲಿ ಸೀಟ್ ಕೇಳಿದ್ದೀನಿ. ನಾಳೆನೆ ಹೋಗ್ಬೇಕಾಗತ್ತೆ, ಲಗೇಜ್ ಸಿದ್ಧ ಮಾಡ್ಕೊ. ಎಲ್ಲಿಗೆ? ಮಂಗಳೂರಿಗೆ. For more updates, like, comment, subscribe to our channel.